ಈಗ ಎಲ್ಲಿ ನೋಡಿದ್ರು ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ರಾಬರ್ಟ್ ಚಿತ್ರದ್ದೇ ಸದ್ದು. ಈ ಬಾರಿ ರಾಬರ್ಟ್ ಚಿತ್ರದ ಕ್ರೇಜ್ ಕಲೆಕ್ಷನ್ ಅಲ್ಲಿಯೂ ಕಾಣಿಸ್ತಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಾಬರ್ಟ್ ಚಿತ್ರ ರಿಲೀಸ್ ಆಗಿ ಎಲ್ಲಾ ಸ್ಕ್ರೀನ್ಗಳಲ್ಲೂ ಎರಡನೇ ದಿನದಂದು ಜಬರ್ದಸ್ತ್ ಆಗಿ ಹೋಲ್ಡಿಂಗ್ ನೋಡಬಹುದು. ನಿನ್ನೆಯ ಅಡ್ವಾನ್ಸ್ ಬುಕಿಂಗ್ ಮತ್ತು ಬಿಸಿ ಸೆಂಟರ್ಗಳಲ್ಲಿನ ಕ್ರೇಜ್ ನೋಡಿದ್ರೆ ಪಕ್ಕಾ ಎರಡನೇ ದಿನದ ಕಲೆಕ್ಷನ್ ಡಬಲ್ ಡಿಜಿಟ್ ಕ್ರಾಸ್ ಆಗುತ್ತೆ ಅಂತ ಗ್ಯಾರಂಟಿ ಇತ್ತು. ರಾಬರ್ಟ್ ಚಿತ್ರದ ಎರಡನೇ ದಿನದ ಕರ್ನಾಟಕದ ಏರಿಯಾ ವೈಸ್ ಕಲೆಕ್ಷನ್ ರಿಪೋರ್ಟ್ನ ಈ ವಿಡಿಯೋದಲ್ಲಿ ನೋಡೋಣ. ರಾಬರ್ಟ್ ಚಿತ್ರ ಕರ್ನಾಟಕದಲ್ಲಿ ಮೊದಲ ದಿನ ಗಳಿಸಿದ್ದು 17,24,00,000. ಏರಿಯಾ ವೈಸ್ ಕಲೆಕ್ಷನ್ ಬಗ್ಗೆ ನಿನ್ನೆನೆ ವಿಡಿಯೋ ಮಾಡಿದ್ದೀವಿ, ನೀವು ನೋಡಬಹುದು. ಇನ್ನು ಎರಡನೇ ದಿನ ಶುಕ್ರವಾರ ವರ್ಕಿಂಗ್ ಡೇ ಇದ್ರು ಡಬಲ್ ಡಿಜಿಟ್ ಕಲೆಕ್ಷನ್ ಬಂದಿರೋದು ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ರಾಬರ್ಟ್ ಚಿತ್ರ ಬಿಕೆಟಿ ಮತ್ತು ಸೌತ್ ಕೆನರಾ 5 ಕೋಟಿ, ಎಂಎಂಸಿಎಚ್ 2 ಕೋಟಿ, ದುರ್ಗ ಮತ್ತು ದಾವಣಗೆರೆ 1.5 ಕ್ರೋಸ್, ಶಿವಮೊಗ್ಗ 78 ಲಕ್ಷ, ಹೈದರಾಬಾದ್ ಕರ್ನಾಟಕ 2 ಕೋಟಿ, ಬಾಂಬೆ ಕರ್ನಾಟಕ 1.5 ಕ್ರೋಸ್. ಒಟ್ಟಾರೆಯಾಗಿ ರಾಬರ್ಟ್ ಚಿತ್ರ ಎರಡನೇ ದಿನದಂದು ಬರೋಬ್ಬರಿ 12,78,00,000 ಗ್ರಾಸ್ ಕಲೆಕ್ಷನ್ ಮಾಡಿದೆ. ಟೋಟಲ್ ಆಗಿ ಎರಡು ದಿನದ ಕಲೆಕ್ಷನ್ 30,02,00,000. ಇನ್ನು ಅಸಲಿ ಆಟ ಬಾಕಿ ಇದೆ. ಇಂದು ಮತ್ತು ನಾಳೆ ವೀಕೆಂಡ್ ರಜೆ ಇರುವುದರಿಂದ ನಿನ್ನೆಯ ಕಲೆಕ್ಷನ್ಗಿಂತ ಹೆಚ್ಚು ಕಲೆಕ್ಷನ್ ನಿರೀಕ್ಷಿಸಬಹುದು. ರಾಬರ್ಟ್ ಚಿತ್ರ 4 ದಿನದಲ್ಲಿ 50-60 ಕೋಟಿ ಕಲೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇನ್ನು ಲಾಂಗ್ ರನ್ ಅಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ರಾಬರ್ಟ್ ಚಿತ್ರಕ್ಕೆ ಪೈರಸಿಯಿಂದ ಯಾವುದೇ ನಷ್ಟ ಆಗಿಲ್ಲ. ಕನ್ನಡದ ಸಿನಿ ಪ್ರೇಕ್ಷಕರು ರಾಬರ್ಟ್ ಚಿತ್ರನ ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳಬಹುದು. ರಾಬರ್ಟ್ ಚಿತ್ರ 3ನೇ ದಿನ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೊಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.